ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕು ಬಳಿ ಇರುವ ಲೋಳಸೂರು ಗ್ರಾಮದ ಹತ್ತಿರ ಘಟಪ್ರಭಾ ನದಿಯು ಉಕ್ಕಿ ಹರಿಯುತ್ತಿದೆ. ನದಿ ಸೇತುವೆ ಮೇಲೆ ಇದೀಗ ನೀರು ಕಂಡು ಬಂದಿದ್ದು ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಆದರೆ ನೀರಿನ ಪ್ರಮಾಣ ಹೆಚ್ಚಾದರೆ ಜನ ಕಷ್ಟಪಡುವುದಂತೂ ಗ್ಯಾರಂಟಿ. ಇದೀಗ ಹಿಡಕಲ್ ಜಲಾಶಯದಿಂದಲೂ ಕೂಡ ಎಲ್ಲಾ ಗೇಟ್ಗಳನ್ನು ಅಥವಾ 5 ಗೇಟ್ಗಳನ್ನು ಓಪನ್ ಮಾಡಿರುವ ಕಾರಣ ಈ ನದಿ ನೀರಿನ ಮಟ್ಟ ಹೆಚ್ಚಾಗಿದ್ದು ಇದೀಗ ಅಕ್ಕಪಕ್ಕದ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ.